ಸಮರ್ಪಕ ಬಸ್ ಕಲ್ಪಿಸುವಂತೆ ನಾವಲಗಟ್ಟಿ ಗ್ರಾಮಸ್ಥರ ಆಗ್ರಹ. ಎಸ್ ವೀಕ್ಷಕರೇ, ನಮಗೂ ಕೂಡ ಮೂಲಭೂತ ಸೌಕರ್ಯ ಬೇಕು ಅನ್ನೋ ಧ್ವನಿಯನ್ನ ಎತ್ತಿದ್ದಾರೆ ನಾವಲಗಟ್ಟಿ ಗ್ರಾಮಸ್ಥರು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಚಾರಕ್ಕೆ ಅನುಕೂಲವಾಗುವಂತಹ ಸುಸಜ್ಜಿತ ರಸ್ತೆಗಾಗಿ ಆಗ್ರಹಿಸಿದ್ದಾರೆ ನಾವಲಗಟ್ಟಿ ಗ್ರಾಮಸ್ಥರು. ಗ್ರಾಮದ ಹೊರವಲಯದಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಗೆ ಸರಿಯಾದ ರಸ್ತೆ ಹಾಗೂ ಬಸ್ ಸಂಚಾರವಿಲ್ಲದೆ ಶಾಲಾ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಅಧಿಕಾರಿಗಳು ನಾವಲಗಟ್ಟಿ ಗ್ರಾಮಸ್ಥರ ಬಗ್ಗೆ ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ ಎಂಬ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಾವಲಗಟ್ಟಿ ಗ್ರಾಮಸ್ಥರು. ಇನ್ನು ಸಮರ್ಪಕ ರಸ್ತೆ ಇಲ್ಲದಿರುವ ಕಾರಣದಿಂದಾಗಿ ಮಳೆಗಾಲದಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಶಾಲೆಗೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೆಸರಿನಲ್ಲಿ ಬಿದ್ದು ಸಾಕಷ್ಟು ಬಾರಿ ವಿದ್ಯಾರ್ಥಿಗಳು ಪೆಟ್ಟು ತಿಂದಿರುವಂಥ ಘಟನೆಗಳು ಕೂಡ ಇಲ್ಲಿ ನಡೆದಿವೆ. ಮಕ್ಕಳ ತೊಂದರೆಯನ್ನು ಅನುಭವಿಸ್ತಾ ಇರುವುದನ್ನು ನೋಡಿದ ಶಾಲಾ ಸಮಿತಿ ಸದಸ್ಯರು ಹಾಗೂ ಪಾಲಕರೇ ಸ್ವತಃ ದುಡ್ಡನ್ನು ಸೇರಿಸಿ ತಾತ್ಕಾಲಿಕ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದರು. ಇಷ್ಟಾದರೂ ಕೂಡ ಅಧಿಕಾರಿಗಳು, ಅದರಲ್ಲೂ ಕೂಡ ಬೇಜವಾಬ್ದಾರಿ ಅಧಿಕಾರಿಗಳು ಈ ಕಡೆ ತಲೆ ಹಾಕದೇ ಇರುವುದು ದುರಂತಕರ ಸಂಗತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹಿಂದೆ ಕೂಡ ಹೋರಾಟವನ್ನು ಕೂಡ ಮಾಡಿದ್ರು. ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಕೇವಲ ಭರವಸೆಯ ಮಾತುಗಳನ್ನು ಆಡಿ ಹೋಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿಲ್ಲ. ಕಳೆದ ವಾರವಷ್ಟೇ ಮತ್ತೊಮ್ಮೆ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಮನವಿಯನ್ನು ನೀಡಿದ್ದೇವೆ. ಇಷ್ಟಾದರೂ ನಮ್ಮ ಗ್ರಾಮಕ್ಕೆ ಸಮರ್ಪಕ ರಸ್ತೆ ಕಲ್ಪಿಸದೇ ಹೋದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತೇವೆ. ಹೋರಾಟದಲ್ಲಿ ಅಹಿತಕರ ಘಟನೆಗಳು ನಡೆದರೆ ಇದಕ್ಕೆ ತಾಲೂಕು ಆಡಳಿತ ಮಂಡಳಿಯವರೇ ನೇರ ಹೊಣೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಗ್ರಾಮಸ್ಥರು ಹೇಳಿರೋದಾದರೂ ಏನು ಅನ್ನೋದನ್ನು ನೀವೇ ನೋಡಿ. ಒಟ್ಟ ಒಂದು 7-8 ವರ್ಷ ಆಯ್ತು ಸರ್ ನಾವು ಹೇಳಕತ್ರ. ಇದಕ್ಕೆ ಸಂಬಂಧಪಟ್ಟಂತ ಒಮ್ಮೆ ದಾಂಬಾರ ಆಗಿತ್ತಲ್ರಿ, ಅದಷ್ಟೇ ಹಿಂಗೆ ಇದು ಪುನರ್ವಸತಿ ಇದು ಸ್ಟಾರ್ಟಿಂಗ್ ಇಂದ ಅಂಬಾರ್ ಆಗಿತ್ತಲ್ರಿ, ಒಳ್ಳೆ ಅವಾಗಿಂದ ಏನು ಆಗಿಲ್ಲ ರೀ. ಈಗ ಮನೆ ಸಲ ಭಾಳ ಹದಗೆಟ್ಟಿತ್ತು ರೀ ಮಳೆಗಾಲ ಟೈಮ್ದಾಗ. ನಮ್ಮಂತಲ್ಲ ಆಲ್ರೆಡಿ ಇಮೇಜ್ ಫೋಟೋಗಳು ಬೇಕಾದ್ರೆ ನಿಮ್ಗೆ ಕೊಡ್ತೇವೆ ರೀ. ಯಾವ ನಮೂನೆ ಹದಗೆಟ್ಟಿತ್ತಂದ್ರೆ ಹುಡುಗರಿಂದ ಸ್ಕೂಲಿಗೆ ಹೋಗೋದು ಅಜಿ ಆಗಿತ್ತು ರೀ. ಇದರ ರೋಡ್ನಾಗ ಮಣಕಾಲ್ ಮಠ ನೀರು ಆಯ್ತಿತ್ತು, ಮತ್ತು ಹುಡುಗರಂತೂ ಬಿದ್ದು ಪೆಟ್ಟಿಸ್ಕೊಂಡು ಕಮ್ಮಿ ಪೆಟ್ಟಿಸ್ಕೊಂಡವ್ರಿ. ನಮ್ಮಂತಲ್ಲ ಆಲ್ರೆಡಿ ಇಮೇಜ್ ಬೇಕಾದ್ರೆ ಇಮೇಜ್ ನಿಮ್ಗೆ ಕೊಡ್ತೇವೆ. ಆಮೇಲೆ ಏನು ಮಾಡಿರಿ, ಪಾಲಕರು ಎಸ್ ಡಿ ಎಂ ಸರ್ಲ ಕೂಡಿಕಾಸ್ ಒಂದೊಂದು ಸಾವಿರ 2000 ರೂಪಾಯಿ ಪಟ್ಟಿ ಹಾಕಾಸ್ ಅದನ್ನು ಬಿಡಿಸ್ಯಾರ್ರಿ. ಕಡಿಮೆ ಗೊರಸ್ ಹಾಕಿದಾರೆ, ಗೊರಸ್ ಹಾಕೊಂಡಾರೆ. ಅಂದ್ರೆ ಈ ಅಧಿಕಾರಿಗಳು ನಂಬ್ಕೊಂಡ್ರೆ ಕೆಲಸ ಆಗಲ್ಪ, ನಮ್ಮ ಹುಡುಗರು ಶಾಲೆ ಹೋಗ್ಬೇಕಂತ ಈ ಕೆಲಸ. ಅದಕ್ಕಿಂತ ಹೆಸರಾಗಿ ಇಲ್ಲಿ ಎಸ್ ಸಿ ಎಸ್ ಟಿ ಮಂದಿನೇ ಜಾಸ್ತಿ ಐತ್ರಿ, 100%-80% ಎಸ್ ಎಸ್ ಟಿ ಮಂದಿ ಐತ್ರಿ. ಸಮಾಜ ಕಲ್ಯಾಣ ಇಲಾಖೆಗೂ ಅರ್ಜಿ ಕೊಟ್ಟೆವು ನಾವು. ಆಮೇಲೆ ಈಗ ಹಿಂದಕ್ಕೆ ಮಳೆಗಾಲ ಟೈಮ್ದಾಗ ರೀ ಇಡೀ ಶಾಲಾ ಹುಡುಗರೆಲ್ಲ ಕೂಡಿಕಾಸ ಸ್ವಯಂ ತಾವು ವಿಚಾರ ಮಾಡಿಕಾಸ ಎಸ್ ಡಿ ಎಂ ಸರ್ ವಿಚಾರ ಮಾಡಿಕಾಸ ಇಲ್ಲಿ ರಸ್ತೆನೂ ಬಂದ್ ಮಾಡಿದ್ರಿ. ರಸ್ತೆ ಬಂದ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದರು, ಇನ್ನೊಂದು 15 ದಿವಸದಾಗ ಮಾಡಿಕೊಡ್ತಾನೆ, ತಿಂಗಳದಾಗ ಮಾಡಿಕೊಡ್ತಾನೆ ಅಂತ ಈಕಾಸ್ ಹೊಳ್ಳಿ ಮತ್ತೆ ಒಂದು ವರ್ಷಕ್ಕೆ ಹಾಕ್ಬಂತ್ರಿ. ಇನ್ನು ಮಟ್ಟ ಯಾವುದೇ ರೀತಿ ಇವ್ರು ಕ್ರಮನೂ ತೆಗೆದುಕೊಂಡಿಲ್ಲ, ಇದಕ್ಕೆ ಬಂದು ಒಂದು ಬುಟ್ಟಿ ಮಣ್ಣು ಹೋಗೋದಿಲ್ಲ. ಈ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಈ ಕಡೆ ದಾಟಾಕೂ ಇಲ್ಲಿ ಏನು ಒಂದು ಸಣ್ಣ ಅನುಕೂಲ ಸೈಡ್ ಮಾಡಿಕೊಟ್ಟಿಲ್ಲ. ಜಸ್ಟ್ ಒಂದು ಐತಲ್ರ ಈ ರೋಡ್ ಇಷ್ಟು ಹದಗೆಡ್ತಿರ್ಕೇಳ್ರಿ. ಇದು ಈಚೆ ಕಡೆ ನೀರ ಈಚೆ ಕಡೆ ದಾಟಿ ಕೊಡಾಕ ಒಂದು 2 ಪೂಲ್ ಹಾಕಾಸ ಮ್ಯಾಗ ಮಣ್ಣು ಮುಚ್ಚಿದ್ರೆ ಈ ರೋಡ್ ಎಷ್ಟು ಹದಗೆಡ್ತಿರ್ಕೇಳ್ರಿ. ವಯಸ್ಸಾದವ್ರು ನಡ್ಕೊಂತ ಹೋಗೋದು, ಸಾಲ ಹುಡುಗರದು, ಆಮೇಲೆ ಇಲ್ಲೇ ಸೊಸೈಟಿ ಐತೆ ರೈತರ ಸಂಪರ್ಕ ಕೇಂದ್ರ, ಅಲ್ಲಿ ಸೊಸೈಟಿಗೆ ಹೋಗೋ ಸಹಿತ ವಜೆ ಆಗೈತೆ ರೈತರ. ಇದೆಲ್ಲ ಬಿಡ್ರಿ ಸಾಲ ಹುಡುಗರದ ಒಂದು ವಿಚಾರ ಇರ್ಬೇಕಲ್ರಿ ತಲೆಯಾಗ ಅಧಿಕಾರಿಗಳಿಗೆ. ಏನಿಲ್ಲ, ನಾವು ಈಗ ಹಿಂದಿನ ಶನಿವಾರದ ದಿವಸ ಅರ್ಜಿ ಕೊಟ್ಟೆವ್ರಿ ಎಲ್ಲ ಇಲಾಖೆಗೂ, ಕೊಟ್ಟವ್ರು ಸಮಾಜ ಕಲ್ಯಾಣ ಇಲಾಖೆ, ತಹಸೀಲ್ದಾರ, ಎ ಸಿ ಆಫೀಸ, ತಾಲೂಕು ಪಂಚಾಯತಿ, ಮನೆ ಶಾಸಕರಿಗೂ ಒಂದು ಕೊಟ್ಟೆವು. ಆ ಪ್ರಕಾರ ಇವತ್ತಿಗೆ 8 ದಿವಸ ಆಯ್ತು ನಾವು ಅರ್ಜಿ ಕೊಟ್ಟಿದ್ದ ಸರ್. ಇನ್ನೊಂದು 2 ದಿನ ನೋಡ್ತೇವ್ರಿ ನಾವು, ಅಕಸ್ಮಾತ್ ಇನ್ನು 2 ದಿವಸ ಬಂದವ್ರು ಇದಕ್ಕೆ ಇನ್ನೊಂದು ಸೂಕ್ತವಾದ ಪರಿಹಾರ ಕ್ರಮ ಕೈಗೊಳ್ಳಲ್ಪ ಅಂತಂದ್ರೆ ಮುಂಬರೋ ದಿನ ದಿವಸ ನಾವು ತಿಗಡಿ ಕ್ರಸ್ಸಿಗೆ ರೋಡ್ ಬಂದ್ ಮಾಡಿ ಉಗ್ರವಾಗಿ ಹೋರಾಟ ಮಾಡ್ತೇವೆ.